ಒಬ್ಬರು ರೈತರ ತೋಟ ವಿಸಿಟ್ ಮಾಡಲಿಕ್ಕೆ ಅಂತ ಬಂದಿದ್ದು. ಸೊ ಇವರು ಏನು ಅಂದರೆ, ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿ ಅಡಿಕೆ ಇಳುವರಿ ಬಗ್ಗೆ ಮಾಹಿತಿ ತಿಳ್ಕೊಂಡು ನೀವು ನಮ್ಮ ತೋಟಕ್ಕೆ ಬಂದು ಅಡಿಕೆ ಮಾಹಿತಿ ಬಗ್ಗೆ ಸಂಪೂರ್ಣವಾಗಿ ಕೃಷಿ ಹೇಗೆ ಮಾಡೋದು ಅಂತ ಕೇಳಿದ್ರು. ಸೊ ಈಗಾಗಲೇ ಒಂದು ಸರಿ ಒಂದು ರೌಂಡೆಲ್ಲ ಪೂರ್ತಿ ತೋಟನೆಲ್ಲ ನೋಡಿ ಆಯಿತು. ಸೊ ಹಾಗಾಗಿ ಈ ಒಂದು ಭಾಗದಲ್ಲಿ ಸುಮಾರು ರೈತರುಗಳು ನಮ್ಮ ಸಂಪರ್ಕಕ್ಕೆ ಬಂದು ಮಾರ್ಗದರ್ಶನವನ್ನು ಪಡೆದು ಅತ್ಯಧಿಕ ಇಳುವರಿಯನ್ನು ಪಡ್ಕೊಂಡಿದ್ದಾರೆ. ಆ ಪಡ್ಕೊಂಡಿರೋಂಥ ರೈತರುಗಳ ಅನುಭವದ ಅಭಿಪ್ರಾಯಗಳನ್ನು ವಿಡಿಯೋ ಮುಖಾಂತರ ನೋಡಿ ನಮ್ಮ ತೋಟಕ್ಕೂ ಬಂದು ಸಂದರ್ಶನ ಮಾಡಿ ಸೊ ನಾವು ಕೂಡ ಯೂಸ್ ಮಾಡ್ತೇವೆ ಅಂತೆಲ್ಲ ಹೇಳಿದ ಮೇಲೆ ಸೊ ಇವತ್ತು ಬಂದಿದ್ದುವೆ. ಇಂದು ಇಲ್ಲಿ ನಾವು ನೋಡ್ತಾ ಇರೋವಂಥದ್ದು ಸುಮಾರು ಒಂದು 25 ವರ್ಷದ್ದು ಅಡಿಕೆ ತೋಟನ. ಈ ಒಂದು ಸಿರ್ಸಿ ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಆಗಿದ್ದ ಕಾರಣಕ್ಕೆ ಇಲ್ಲಿ ಬಯಲುಸೀಮೆಗಿಂತನೂ ಜಾಸ್ತಿ ಗುಂಡಿಗಳನ್ನು ತೆಗೆಯೋ ಪದ್ಧತಿ ಜಾಸ್ತಿ ಆಗಿರುತ್ತೆ. ಯಾಕೆಂದರೆ ಫ್ಲಡ್ ಆಗೋದ್ರಿಂದ ಅಂದರೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಕೂಡ ಪ್ರತಿ ಸರಿ ಫ್ಲಡ್ ಆದಾಗ ಏನಾಗುತ್ತೆ, ಮಳೆ ಜಾಸ್ತಿ ಆಗಿದ್ದ ಕಾರಣಕ್ಕೆ ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಅದೆಲ್ಲ ಪೂರ್ತಿ ಕೊಚ್ಕೊಂಡು ಹೋಗ್ತು ಅಂದರೆ ಅಲ್ಲಿ ಯಾವುದೂ ಪೋಷಕಾಂಶಗಳು ಗಿಡಕ್ಕೆ ಸರಿಯಾದ ರೀತಿಯಲ್ಲಿ ಸಿಗಲ್ಲ, ಅವು ಕೂಡ ಆಹಾರನ ತಿನ್ನಲಿಕ್ಕಾಗಲ್ಲ. ಸೊ ಅನ್ನೆಸೆಸರಿ ಖರ್ಚು, ಈ ಒಂದು ಕಾರಣದಿಂದ ಗುಂಡಿಗಳನ್ನ ತೆಗೆಯೋ ಪದ್ಧತಿ ಇಲ್ಲಿದೆ. ಹಾಗೆ ಸುಮಾರು ಮಳೆ ಜಾಸ್ತಿಯಾಗಿ ಬೇರುಗಳ ಸಂಖ್ಯೆ ಕಮ್ಮಿಯಾಗಿ ಗರಿಗಳು ಕೂಡ ನಿಮಗೆ ಸಂಖ್ಯೆ ಕಡಿಮೆ ಆದಾಗ ಇಲ್ಲಿ ಸುಮಾರು ಗಿಡಗಳನ್ನೆಲ್ಲ ತೆಗೆದುಬಿಟ್ಟು ಹೊಸದಾಗಿ ಗಿಡಗಳನ್ನ ಒಳದಾಯ ಅಂತೇಳಿ ಕಟ್ಟಿದ್ದಾರೆ. ಆ ಗಿಡಗಳು ತುಂಬ ನೋಡ್ಬೋದು ನೀವು, ಗಿಡಗಳು ಗಣ್ಣುಗಳು ಅಂತರ ಕೂಡ ಸುಮಾರು ದೊಡ್ಡದಾಗಿದೆ. ತುಂಬ ಚಿಕ್ಕ ವಯಸ್ಸಿನ ಗಿಡ ಇದು, ಆದರೂ ಇದು ಗಿಡ ಮಾತ್ರ ತುಂಬ ದೊಡ್ಡದಾಗಿ ಬೆಳೆದಿದೆ, ನೀವು ನೋಡ್ಬೋದು. ಈ ಕಾರಣ ಇಷ್ಟೇ, ಇಲ್ಲಿ ಸಿಗ್ತಕ್ಕಂಥ ಲಘು ಪೋಷಕಾಂಶಗಳು, ಮೈಕ್ರೋನ್ಯೂಟ್ರಿಯೆಂಟ್ ಮತ್ತು ಮ್ಯಾಕ್ರೋನ್ಯೂಟ್ರಿಯೆಂಟ್ ಮತ್ತು NPK ಪ್ರಮಾಣ ಭೂಮಿಲಿ ಯಥೇಚ್ಛವಾಗಿ ಇವರು ಮ್ಯಾನೇಜ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಗಿಡ ತುಂಬ ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯುತ್ತೆ. ಜೊತೆಲ್ಲ ಗಿಡಗಳು ಗಣ್ಣುಗಳು ಸಂಖ್ಯೆ ಅಂತರನ ನಾವು ಕಮ್ಮಿ ಮಾಡಲಿಕ್ಕೆ ಸೊ ಕೆಲವೊಂದು ಆರ್ಗ್ಯಾನಿಕ್ ಬೇಸ್ಡು ಅಥವಾ ಇನ್ನೇನು ಸಾವಯವ ಗೊಬ್ಬರದ್ದು ಜೈವಿಕ ಗೊಬ್ಬರದ್ದು ಇಲ್ಲೇ ಸಿಗ್ತಕ್ಕಂಥ ಕೆಲವೊಂದು ಅಂಗಡಿ ಶಾಪ್ಗಳಲ್ಲಿ ತೊಗೊಂಬಂದು ಹಾಕಿರ್ತಾರೆ. ಬಟ್ ಆದರೆ ನಾವೇನು ಹೇಳ್ತೀವಿ ಅಂದರೆ, ಗಿಡಗಳು ಬೆಳವಣಿಗೆಗೆ ಬೇಕಾಗಿದ್ದು NPK ಪ್ರಮಾಣ ಸುಮಾರು ಫಸಲಿಗಿಂತ ಮುಂಚೆ ಅಂದರೆ 3-3.5 ವರ್ಷ ಅಥವಾ 4 ವರ್ಷ ಗಿಡಗಳಿಗೆ ನಾವು ಯಾವುದೇ ರೀತಿಯ ಸರ್ಕಾರಿ ಗೊಬ್ಬರಗಳನ್ನು ಹಾಕೋ ಅವಶ್ಯಕತೆ ಇರಲ್ಲ. ಯಾಕೆಂದರೆ ಇಲ್ಲಿ ಒಂದಿಷ್ಟು ತೇವಾಂಶ ಇರೋ ಭೂಮಿಲಿ ಒಂದು 15 ಗೊಬ್ಬರ ಬರುತ್ತೆ. ಅದನ್ನು ನೀವು ಒಂದು ಗಿಡಕ್ಕೆ 50 ಗ್ರಾಮ್ನಂಗೆ ಬಳಕೆ ಮಾಡ್ಬೋದು. ಜೊತೆಗೆ ಗಿಡಗಳು ಕಿರುಗಣ್ಣಿಗೆ ಬೀಳಲಿಕ್ಕೆ ಬಯೋ ಆರ್ಗ್ಯಾನಿಕ್ ಸಾಯಿಲ್ ಸೊಲ್ಯೂಷನ್ ಅಂಥೇಳಿ ಅದನ್ನು ನೀವು ಒಂದು 500 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಗಿಡಕ್ಕೆ ಒಂದೊಂದು ಲೀಟ್ರ್ ಆಗ್ತಾ ಹೋದರೂ ಕೂಡ ಪ್ರತಿ 3 ತಿಂಗಳಿಗೊಂದು ಸರಿ ನಿಮ್ಮ ತೋಟದಲ್ಲಿ ಹೊಡೆದಾಯಿ ಕಟ್ಟಿರ್ತಕ್ಕಂಥ ಗಿಡಗಳ ಮರಗಳದ್ದು ಗಣ್ಣುಗಳ ಸಂಖ್ಯೆ ಕೂಡ ನಿಮಗೆ ತುಂಬ ಕಿರಿದಾಗಿ ಬರ್ತದೆ. ಆವಾಗೇನಾಗುತ್ತೆ, ಗಿಡಗಳು ಊಚೆಯಾಗಿ ಬರುತ್ತೆ, ಜೊತೆಗೆ ಬೇಗ ಗರ್ಭ ಧರಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಫಾರ್ ಎಕ್ಸಾಂಪಲ್ ಈ ಗರಿಗಳ ಅಂತರ ನೋಡ್ಬೋದು ನೀವು, ಈ ಗರಿಯಿಂದ ಸುಮಾರು ಈ ಗರಿಗೆ ಅಂತರ ಏನಿರುತ್ತಲ್ಲ ಇದೇ ನಿಮಗೆ ಕಿರುಗಣಿಗೆ ಬೀಳೋವಂಥದ್ದು, ಅಥವಾ ಇದು ತುಂಬ ಚಿಕ್ಕದಾಗಿ ಬರಬೇಕು. ಈಗ ನೋಡಿ ಇಲ್ಲಿಂದ ಇಲ್ಲಿಗಿದೆ, ಇದು ನಿಮಗೆ ಅಂತರ ಗೊತ್ತಾಗ್ಬಿಡುತ್ತೆ. ಈ ಗರಿ ಹೋಯ್ತು ಅಂದರೆ ಇಲ್ಲಿಗೆ ಅದೊಂದು ಪಟ್ಟಿ ಗೊತ್ತಾಗ್ತದೆ, ಇದು ಹೋಯ್ತು ಅಂದರೆ ಇಲ್ಲಿ ಪಟ್ಟಿ ಗೊತ್ತಾಗ್ತದೆ, ಅಂದರೆ ಇಲ್ಲಿಂದ ಎಷ್ಟು ಡಿಫ್ರೆನ್ಸ್ ಗೊತ್ತಾಗ್ತದೆ ಅಂತ. ಇದು ನಿಮಗೆ ಸಂಖ್ಯೆ ಕಡಿಮೆ ಆಗಬೇಕು ಅಂತರ, ಆವಾಗ ನಿಮಗೆ ಫಸಲು ಕೂಡ ತುಂಬ ಚೆನ್ನಾಗಿ ಬಿಡುತ್ತೆ, ಗರ್ಭಗಳು ಸಂಖ್ಯೆ ಜಾಸ್ತಿ ಆಗ್ತದೆ. ಆಗ ನಿಮಗೆ ಆ ಗರ್ಭ ಸಂಖ್ಯೆ ಜಾಸ್ತಿ ಆದಾಗ ಏನಾಗುತ್ತೆ, ಒಂದು ಈ ವಾತಾವರಣ ವೈಪರೀತ್ಯ ಕಾರಣದಿಂದನೂ ಅಥವಾ ನೀರಿನ ಅಂಶ ಹೆಚ್ಚಾದ್ರಿಂದನೂ ಅಥವಾ ಈ ಫಂಗಸ್ ಜಾಸ್ತಿ ಆದರೂ ಕೂಡ
ಹುಳುಗಳ ಬಾಧೆ, ರೋಗ ಬಾಧೆ ಇವೆಲ್ಲ ಜಾಸ್ತಿ ಆದಾಗ ಏನಾಗುತ್ತೆ, ಹಿಂಗಾರುಗಳು ಒಣಗ ಸಮಸ್ಯೆ ಕೂಡ ಆಗ್ತದೆ. ಅದಕ್ಕೆ ಸೂಕ್ತವಾಗಿ ಪ್ರತಿ ವರ್ಷದ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಅಡಿಕೆ ಫಸಲಿ ಬರ್ತಕ್ಕಂಥ ಅಡಿಕೆ ಗಿಡಗಳಿಗೆ ಮತ್ತು ಸಣ್ಣ ಸಸಿ ಗಿಡಗಳಿಗೂ ಕೂಡ ಒಂದು ಸ್ಪ್ರೇ ಮಾಡ್ಕೊಳ್ಳೋದು ಉತ್ತಮ. ಯಾಕೆಂದರೆ ಈ ಟೈಮಲ್ಲಿ ಸ್ಪ್ರೇ ಮಾಡೋದು ಅಥವಾ ರೋಗ ಬಾಧೆ ಜಾಸ್ತಿ ಆಗೋ ಕಾರಣ, ಸೊ ಈ ಟೈಮಲ್ಲಿ ಏನಾಗ್ತದೆ ಅಂದರೆ ಹಲವಾರು ಬೆಳೆಗಳನ್ನು ನಾವು ಹಾರ್ವೆಸ್ಟ್ ಮಾಡಿರ್ತವೆ. ಆ ಒಂದು ಹಾರ್ವೆಸ್ಟ್ ಮಾಡಿರ್ತಕ್ಕಂಥ ಫಂಗಸ್ಗಳು ಅಲ್ಲಿ ಇರ್ತಕ್ಕಂಥ ಜಾಗನ ಬಿಟ್ಟು ಬೇರೆ ಜಾಗಕ್ಕೆ ವರ್ಗಾವಣೆ ಆಗ್ತವೆ. ಆವಾಗ ಈ ಅಡಿಕೆ ಈ ಗಿಡಗಳ ಮೇಲುಗಡೆ, ಈ ಗರಿಗಳ ಮೇಲುಗಡೆ ಬಂದು ಕೂತು ಅಥವಾ ನೀರಿನಂಶ ಎಲ್ಲಿ ಜಾಸ್ತಿ ಆದಾಗ ಮೊದಲು ಹಳದಿಯಾಗಿ ಇರೋಂಥ ಗರಿಗಳಿಗೆ ಮೊದಲು ರೋಗ ಜಾಸ್ತಿ ಬರೋವಂಥದ್ದು. ಹಾಗೆ ಈ ಗಿಡಗಳು ರೆಸಿಸ್ಟೆನ್ಸಿ ಪವರ್ನ ಏನು ಮಾಡಬೇಕು, ಮೇಂಟೆನೆನ್ಸ್ ಮಾಡಲಿಕ್ಕೆ ಕೆಲವೊಂದು ಔಷಧಿಗಳನ್ನ ಸ್ಪ್ರೇ ಮಾಡಬೇಕಾಗ್ತದೆ. ಅದನ್ನು ಕೂಡ ಇವರು ಬಳಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಇವರು ಡ್ರಿಪ್ನ ಬಳಕೆ ಮಾಡ್ದೇ ಈ ಸ್ಪ್ರಿಂಕ್ಲರ್ಗಳನ್ನ ಬಳಕೆ ಮಾಡಿದ್ದಾರೆ. ನೀವು ನೋಡ್ಬೋದು ನೀರಿನಂಶ ಜಾಸ್ತಿ ಆದರೆ ಈ ಗರಿಗಳು ಮೊದಲು ಹಳದಿ ಆಗ್ತದೆ. ಹಳದಿ ಆದ ನಂತರ ಇದಕ್ಕೆ ಬೇಗ ಯಾವುದು ಆ ಹುಳುಗಳು ಅಥವಾ ಫೆಸ್ಟಿಸೈಡ್ಸು, ಫಂಗಿಸೈಡ್ಸ್ ಇವೆಲ್ಲ ಏನಾಗ್ತದೆ, ಈ ಗರಿಗಳ ಮೇಲುಗಡೆ ಕೂತಾಗ ನಿಮಗೆ ಈ ಗರಿ ಒಣಗ್ತಾ ಬರ್ತದೆ. ಇದು ನಿಮಗೆ ಸುಳಿ ಗರಿ ಒಳಗಡೆ ಏನಾದರೂ ಈ ರೋಗ ಕಂಡ್ರೆ ಆ ಸುಳಿ ಒಳಗಡೆ ವಾಸ ಮಾಡ್ತಕ್ಕಂಥದ್ದು ಅಲ್ಲಿ ಸ್ವೀಟ್ನೆಸ್ ಇರುತ್ತೆ, ಹಾಗಾಗಿ ಅದರಲ್ಲೇ ವಾಸ ಮಾಡುತ್ತೆ. ಅಲ್ಲಿ ಕಹಿ ಅಂಶ ಬರಬೇಕು ಅಂದರೆ ನಮ್ಮಲ್ಲಿ ನಾವು ರೆಕಮೆಂಡೇಷನ್ ಮಾಡೋ ಅಂಥದ್ದು ಒಂದು ಆರ್ಗಾನಿಕ್ ಫಂಗಿಸೈಡು ರ್ಯಾಪಿಡಾನ್ ಅಂತ ಹೇಳಿ. ಆ ರ್ಯಾಪಿಡಾನು ಅದರಲ್ಲಿ ಹಲವಾರು ಜೀವಾಣುಗಳು ಇರ್ತವೆ ಯಥೇಚ್ಛವಾಗಿ. ಆ ಜೀವಾಣುಗಳು ಭೂಮಿಗೆ ಅಪ್ಲಿಕೇಶನ್ ಆದಮೇಲೆ ಅಲ್ಲಿ ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗ್ತಾ ಹೋದಷ್ಟು ಬೇರೆ ಬ್ಯಾಕ್ಟೀರಿಯಾಗಳನ್ನು ಅಲ್ಲಿ ನಾಶ ಮಾಡುತ್ತೆ. ಅದು ನಾಶ ಮಾಡಾದ್ಮೇಲೆ ಅಲ್ಲಿ ಗಿಡಗಳ ಸುಳಿಗೆ ಕಹಿ ಅಂಶವನ್ನು ಒದಗಿಸುತ್ತೆ. ಆವಾಗ ನಿಮಗೆ ಈ ರೋಗ ಬಾಧೆಯಿಂದ ಕೂಡ ಗಿಡಗಳನ್ನ ಸಂರಕ್ಷಣೆ ಮಾಡಬಹುದು. ನಂತರ ಇಲ್ಲಿ ಇವರು ಸಗಣಿ ಗೊಬ್ಬರವನ್ನು ಹೇರಿಸಿದ್ದಾರೆ. ಈ ಸಗಣಿ ಗೊಬ್ಬರನ ಹೇರಿಸ್ಬಿಟ್ಟು ಇದಕ್ಕೆ ಕೃಷಿ ಇಲಾಖೆಯಲ್ಲಿ ಸಿಗೋಂಥ ಟ್ರೈಕೊಡೋರ್ಮ ಮತ್ತು ಸುಡೋಮೋನಸ್, ಈ ಟ್ರೈಕೊಡೋರ್ಮ ಮತ್ತು ಸುಡೋಮೋನಸ್ ಅತಿ ಜೀವಾಣುಗಳು ಇರೋ ಸಂಕುಲಗಳಲ್ಲಿ ಅತಿ ಹೆಚ್ಚಾಗಿ ಮಲ್ಟಿಫಿಕೇಷನ್ ಆಗೋ ಕೆಪಾಸಿಟಿ ಇರೋವಂಥದ್ದು ಟ್ರೈಕೊಡೋರ್ಮ ಎಂಬ ಜೀವಾಣುಕ್ಕೆ. ಕಾರಣ, ಒಂದು ಜೀವಾಣು 2 ನಿಮಿಷ ಬದುಕಿ ಸತ್ತೋಗ್ಬಿಡುತ್ತೆ. ಅದು ಬದುಕಿ ಸಾಯೋದ್ರೊಳಗಡೆ ಸಾಕಷ್ಟು ಪ್ರಮಾಣದಲ್ಲಿ ಜೀವಾಣುಗಳನ್ನ ಸೃಷ್ಟಿ ಮಾಡೋಗುತ್ತೆ. ಹಾಗಾಗಿ ಇಲಾಖೆಯವರು, ಸರ್ಕಾರ ಇಲಾಖೆಯವರು, ಎಲ್ಲ ಕೃಷಿ ಅಧಿಕಾರಿಗಳು, ನಾವು ಕೂಡ ಯಥೇಚ್ಛವಾಗಿ ನಾವು ಯಾವುದೇ ಕ್ರಾಪನ್ನು ನಾಟಿ ಮಾಡಬೇಕಾದ್ರೆ ಆಗಲಿ ಅಥವಾ ಗೊಬ್ಬರಗಳನ್ನ ಕೊಡಬೇಕಾದ್ರೆ ಅಥವಾ ಮಣ್ಣನ್ನು ಕೊಡಬೇಕಾದ್ರೆ ಅದಕ್ಕೆ ಟ್ರೈಕೊಡೋಮ ಮತ್ತು ಸುಡೋಮೋನಸ್ನ ಬಳಕೆ ಮಾಡೋಕ್ಕೆ ಏನಕ್ಕೆ ಹೇಳ್ತೀವಿ ಅಂದರೆ ಅದೇ ಉದ್ದೇಶಕ್ಕೇ. ನೀವು ಆದಷ್ಟು ರೈತರುಗಳು ಸಗಣಿ ಗೊಬ್ಬರಕ್ಕೆ ಈ ಟ್ರೈಕೊಡೋರ್ಮ ಮತ್ತು ಸುಡೋಮೋನಸನ್ನು ನೀವು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಗಿಡಗಳಿಗೆ ವ್ಯವಸ್ಥೆ ಮಾಡೋದು ಉತ್ತಮ. ಆಗ ನಿಮಗೆ ಆಗ್ತಕ್ಕಂಥ ಲಾಭಗಳು ಏನು ಅಂದರೆ, ಈ ರೋಗಗಳು ನಾನು ನಿಮ್ಗೆ ತಿಳಿಸ್ಕೊಡ್ಬೇಕು, ರೋಗಗಳು ಬರೋದು ಸಹಜವಾಗಿ ಒಂದು 3 ಹಂತದಲ್ಲಿ ಬರ್ತವೆ. ಒಂದು ಮಣ್ಣಲ್ಲಿ, ಇನ್ನೊಂದು ನೀರಲ್ಲಿ, ಇನ್ನೊಂದು ಗಾಳಿಲಿ. ಈ ನೀರಲ್ಲಿ ಬರ್ತಕ್ಕಂಥ ರೋಗಗಳು ಅಂದರೆ ಆಲ್ಮೋಸ್ಟ್ ನೀರು ಅಂದರೆ ನಿಮಗೆ ಜಾಸ್ತಿ ಆದರೆ ಕೊಳೆ, ಕಮ್ಮಿ ಆದರೆ ಚೆನ್ನಾಗಿ ಇಳುವರಿ ಎಲ್ಲನೂ ಕೂಡ. ಇನ್ನು ಮಣ್ಣಲ್ಲಿ ಬರ್ತಕ್ಕಂಥ ರೋಗಗಳು ಅಂದರೆ ನಿಮಗೆ ಬೇರುಳುಗಳ ಬಾಧೆ, ಅದರಲ್ಲೂ ಈ ಮಲೆನಾಡು ಭಾಗದಲ್ಲಿ ಬೇರುಳುಗಳ ಬಾಧೆ ಹೆಚ್ಚಾಗಿ ಇರುತ್ತೆ. ಯಾಕೆಂದರೆ ಇಲ್ಲಿ ಹಸಿರೆಲೆ ಗೊಬ್ಬರಗಳನ್ನು ಯಥೇಚ್ಛವಾಗಿ ಬಳಸೋದ್ರಿಂದ. ಈ ಸಿರ್ಸಿ ಇಲಾಖೆಯ ಒಬ್ಬರು ಹೆಗ್ಡೆಯವರು ಇದನ್ನು ನಮಗೆ ಒಂದು ಸರಿ ತೋಟದಲ್ಲಿ ಹೋದಾಗ ನಮಗೆ
ಒಂದು ವಿಷಯ ತಿಳಿಸಿದ್ರು. ಹಸಿರೆಲೆ ಗೊಬ್ಬರಗಳನ್ನ ನಾವು ಯಥೇಚ್ಛವಾಗಿ ಮೇಲುಗಡೆ ಭಾಗದಲ್ಲಿ ಅಥವಾ ಮಣ್ಣಲ್ಲಿ ಸೇರಿಸಿದಾಗ ಬೇರುಳುಗಳು ಜಾಸ್ತಿ ಆಗ್ತವೆ ಅಂತ ಹೇಳಿ ಅವ್ರು ಕೂಡ ಅದನ್ನು ರಿಸರ್ಚ್ ಮಾಡಿದ್ದಾರೆ. ಈ ವಿಷಯನ ನಾವು ಸುಮಾರು ರೈತರ ಹತ್ರ ಡಿಸ್ಕಸ್ ಕೂಡ ಮಾಡಿದ್ದಾನೆ. ಮತ್ತು ಹೇಗೆ ಸರ್ ಅದನ್ನೆಲ್ಲ ಮತ್ತು ಬಳಕೆ ಮಾಡೋದು ಹಸಿರೆಲೆ ಗೊಬ್ಬರಗಳನ್ನ ಮತ್ತು ಜಾಸ್ತಿ ಬೇರುಳುಗಳ ಬಾಧೆನ ಮತ್ತು ಕಂಟ್ರೋಲ್ ಮಾಡೋದು ಹೇಗೆ? ಈಗ ನಾನು ಒಂದು ಹೇಳ್ತಾನೆ, ಈ ಗೊಬ್ಬರಗಳನ್ನು ಹಸಿರೆಲೆ ಗೊಬ್ಬರಗಳನ್ನು ನಾವು ಭೂಮಿಗೆ ಸೇರಿಸೋ ಬದಲಾಗಿ ಅದರಿಂದ ಒಂದು ಅನುಕೂಲ ಆಗುತ್ತೆ. ಈ ಕಳೆ ಬಾಧೆನ ಕೂಡ ನೀವು ಕಂಟ್ರೋಲ್ ಮಾಡ್ಬೋದು. ಹೇಗೆಂದರೆ ನಿಮ್ಮ ತೋಟದಲ್ಲಿ ಹೆಚ್ಚಾಗಿ ಕಳೆ ಬೆಳೆದಾಗ ಅದನ್ನು ನೀವು ಆದಷ್ಟು ಮೇಲುಗಡೆ ಭಾಗದಲ್ಲೇ ಮಲ್ಚಿಂಗ್ ಮಾಡಿರಿ, ಅಂದರೆ ಹೊದಿಕೆ ಹಾಕಿ. ಕಳೆ ನಿಮಗೆ ಕೊಳಿಬಾರ್ದು ಅಂದರೆ ಕಳಿಬೇಕು. ಉದಾಹರಣೆಯಾಗಿ ನೀವು ಒಂದು ಉಪ್ಪಿನಕಾಯಿ ಜಾಡಿ ಒಳಗಡೆ ಉಪ್ಪಿನಕಾಯಿ ಹಾಕಿದ್ರೆ ಆ ಉಪ್ಪಿನಕಾಯಿ ನಿಮಗೆ ಕೊಳೆಯಲ್ಲ, ಕೊಳೆತ್ರೆ ಅದರದ್ದು ಸೆಲ್ಫ್ ಲೈಫ್ ಕಡಿಮೆ ಆಗ್ತದೆ. ಅದು ನಿಮಗೆ ಕಳೆತ್ರೆ ಸೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ. ನಿಮಗೆ ಇದು ಹೇಳಿದ್ರಿಂದ ಅರ್ಥ ಆಗಿರ್ಬೋದು ಅನ್ಕೋತೇನೆ. ಹಾಗಾಗಿ ನಿಮ್ಮ ಕಳೆಗಳನ್ನು ಯಥೇಚ್ಛವಾಗಿ ಕಳೆಯೋ ಥರ ಮಾಡಿ, ಕೊಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಇನ್ನು ನಂತರದಲ್ಲಿ ಈ ಒಂದು ಸ್ಪ್ರಿಂಕ್ಲರ್ನ ನೀವು ನೀರಿನ ವಿಭಾಗದ ಮಾಡ್ತೀರಲ್ಲ, ಸೊ ಒಂದು ಗಿಡಕ್ಕೆ ನೀರಿನ ಪ್ರಮಾಣವನ್ನು ನಾವು ಯಾವ ರೀತಿ ಕೊಡಬೇಕು ಅದನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತಾನೆ. ಇಲ್ಲಿ ನೀರಿನ ಅಂಶ ಜಾಸ್ತಿ ಆದರೆ ನಿಮಗೆ ಗರಿಗಳೆಲ್ಲನೂ ಕೆಳಗೆ ಡೌನ್ ಆಗ್ತವೆ, ಆವಾಗ ನಿಮಗೆ ಭೂಮಿ ಕೆಳಮಟ್ಟದಲ್ಲಿ ಪೊಟ್ಯಾಷಿಯಂ ಅಂಶ ತುಂಬ ಕಡಿಮೆ ಆಗ್ತದೆ. ಆಗ ಇದು ಆಗಂತ ಸಮಸ್ಯೆಗಳು. ವಿಷಯಗಳನ್ನು ಯಥೇಚ್ಛವಾಗಿ ನಾವು ತಿಳ್ಕೊಂಡಾಗ ಅಡಿಕೆ ಕೃಷಿನ ನಾವು ಸಕ್ಸಸ್ಫುಲ್ ಆಗಿ ಮಾಡ್ಬೋದು. ಅದಕ್ಕೆ ನಮ್ಮ ಮಾರ್ಗದರ್ಶನಕ್ಕೆ ನಿಮಗೇನಾದರೂ ಆಸಕ್ತಿ ಇದ್ದರೆ ಖಂಡಿತ ನೀವು ಕರೆ ಮಾಡ್ಬೋದು. ನಿಮ್ಮ ತೋಟವನ್ನು ವೀಕ್ಷಣೆ ಮಾಡಿ, ತೋಟವನ್ನು ಒಂದು ಸರಿ ನೋಡಿ, ಅಲ್ಲಿ ನಿಮಗೇನು ತೋಟಕ್ಕೆ ಅವಶ್ಯಕವಾಗಿ ಎನ್ ಪಿ ಕೆ ಇರ್ಬೋದು ಅಥವಾ ಈ ಸರ್ಕಾರಿ ಗೊಬ್ಬರಗಳು ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಾವು ನಿಮಗೆ ಅದನ್ನು ಗೈಡ್ ಮಾಡ್ತವೆ. ನಮ್ಮನ್ನು ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ 7338281964ಕ್ಕೆ ನೀವು ಕರೆ ಮಾಡ್ಬೋದು. ಕರ್ನಾಟಕದ ಎಲ್ಲ ಭಾಗದಲ್ಲೂ ಕೂಡ ನಾವು ಇದೊಂದೇ ಕ್ರಾಪ್ ಅಂತಲ್ಲ, ಬೇರೆ ಎಲ್ಲ ಕ್ರಾಪ್ಗಳ ಬಗ್ಗೆನೂ ಕೂಡ ನಾವು ನಿಮಗೆ ಮಾಹಿತಿ ಕೊಡ್ತವೆ, ವಿಸಿಟ್ ಕೂಡ ಮಾಡ್ತವೆ. ಯಾವುದೇ ರೀತಿ ನಿಮಗೆ ಚಾರ್ಜಸ್ ಇರಲ್ಲ. ಈ ಒಂದು ವಿಡಿಯೋದಿಂದ ನಿಮಗೆ ಒಂದು ಹೆಲ್ಪ್ ಆಗ್ಬೋದು ನಿಮ್ಮ ಕೃಷಿಗೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ಈಗಾಗಲೇ ನಂಬರ್ ಕೊಟ್ಟಿದ್ದಾನೆ, ನೀವು ಕರೆ ಮಾಡಿ. ನಮಸ್ತೆ.